ಪಾಟೀಲ್ರೀ ಈಗ ಒಂದು ಏನು ನಾವು ಇನ್ಫೆಕ್ಟ್ ಆಗುವ ನಾವು ಏನು ಪ್ರಿಕಾಷನ್ ತೊಗೋಬೇಕು ನೀವು ಹೇಳಿದ್ರಿ ನನಗೆ ಸೊ ಇದ್ರ ಪ್ರಿಕಾಷನ್ ಜೊತೆಗೆ ಅಂದರೆ ನಾವು ಇನ್ಫೆಕ್ಟ್ ಆಗಿರೋರ ಹತ್ತಿರ ಹೋಗದೆ ಇರುವಂಥದ್ದು ಮತ್ತು ಮಾಸ್ಕು ಈ ಥರದ್ದೆಲ್ಲ ಹೇಳಿದ್ರಿ ಅದ್ರ ಜೊತೆಗೆ ಒಂದಷ್ಟು ನ್ಯಾಚುರಲ್ ಇಮ್ಯುನಿಟಿ ಪವರ್ಗಳನ್ನ ಬೆಳೆಸ್ಕೊಳ್ಳುವಂಥದ್ದಿರುತ್ತೆ ಸೊ ಆ ನಿಟ್ಟಿನಲ್ಲಿ ಯಾಕೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಮ್ಗೆ ಗೊತ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಏನೆಲ್ಲ ನೀವು ಸಲಹೆಗಳನ್ನ ಕೊಡ್ತೀರಿ ನಮಗೆ ಓಕೆ ಸಿ ನಾನು ಒಂದ್ ಹೇಳ್ತೀನಿ ಕೇಳಿ ನಾನು ಆಕ್ಚುಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಾರಲ್ಲ ಆ ವರ್ಡ್ ಬಗ್ಗೆ ನನಗೆ ತುಂಬಾ ಏನಂದ್ರೆ ಅನ್ಕಂಫರ್ಟೇಬಲ್ ಇದೆ ನಾನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾಕೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತೇನೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಸೋಷಿಯಲಿ ಡಿಸ್ಟೆನ್ಸಿಂಗ್ ಈಗ ನಾವು ನೀವು ಸೋಷಿಯಲಿ ಡಿಸ್ಟೆನ್ಸಿಂಗ್ ಇಲ್ಲ ನಾವು ಈಗ ಸ್ಕೈಪ್ ಮುಖಾಂತರ ವಿ ಆರ್

ಇಂಪಾರ್ಟೆಂಟ್ ಏನಂದ್ರೆ ಕೈ ತೊಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಷ್ಟು ಡ್ರಾಪ್ಲೆಟ್ಸ್ ಮುಖಾಂತರ ಬರುತ್ತೋ ಇದು ನಮ್ಮ ಕೈ ಮೂಗಿಗಿ ಅಥವಾ ಬಾಯಿಗೆ ಹಚ್ಕೊಂಡ ಬರುತ್ತೆ ರಿಸರ್ಚ್ ಏನ್ ತೋರಿಸುತ್ತೆ ಸಹಜವಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕೈ ಮುಖಕ್ಕೆ ಒಂದು ತಾಸಲ್ಲಿ ಇಪ್ಪತ್ತು ಸಲ ಮುಟ್ಕೋತಾನೆ ಕೈ ಮುಖಕ್ಕೆ ಸೊ ನಿಮ್ಮ ಕೈಯಲ್ಲಿ ವೈರಸ್ ಇದ್ರೆ ನಿಮ್ಮ ಮುಖದಿಂದ ಅದು ನಿಮ್ಮ ಮೂಗಿಂದ ಒಳಗೋಗ ರಿಸ್ಕ್ ಇರುತ್ತೆ ಅದಕ್ಕೆ ಕೈ ತೊಳ್ಕೊಳ್ಳಿ ಆಮೇಲೆ ಕೈಯನ್ನ ಮುಖಕ್ಕೆ ಹಚ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಅಂಡ್ ಕ್ರೌಡೆಡ್ ಪ್ಲೇಸ್ ಕ್ರೌಡೆಡ್ ಪ್ಲೇಸಸ್ ಹೋದಾಗ ಮಾಸ್ಕ್ ಹಾಕೊಳ್ಳಿ ಅಂಡ್ ಇಂಪಾರ್ಟೆಂಟ್ ಏನಂದ್ರೆ ಈಗ ನೀವು ಇಫ್ ಯು ಡೋಂಟ್ ಹ್ಯಾವ್ ಎನಿ ಅಂಡರ್ಲೈಂಗ್ ಹೆಲ್ತ್ ಹಾರ್ಟ್ ಆರ್ ಲಂಗ್ ಡಿಸೀಸ್ ರೈಟ್ ನಿಮಗೆ ನಿಮಗೆ ನಿಮ್ಗೆ ವೈರಸ್ ಇನ್ಫೆಕ್ಷನ್ ಆದ್ರೂ ಕೂಡ ನೀವೇನು ನಿಮ್ಗೆ ಅಂತ ಅಪಾಯಕಾರಿ ಅಲ್ಲ ಬಟ್ ಆದ್ರೆ ತಾವು ಅರವತ್ತೈದು ವರ್ಷದಕ್ಕಿಂತ ಜಾಸ್ತಿ ದೂರರಿಂದ ತುಂಬಾ ದೂರ ಇರಬೇಕು ಸಹಜವಾಗಿ ನಾನು ಹೇಳ್ತೇನೆ ಈಗ ಯಾರ್ಯಾರಿಗೆ ಅರವತ್ತೈದಕ್ಕಿಂತ ಜಾಸ್ತಿ ವಯಸ್ಸಾಗಿದೆ ಸಿಕ್ಸ್ಟಿ ಫೈವ್ ಪ್ಲಸ್ ಇದು ಜನ ಆಮೇಲೆ ಎನಿಬಡಿ ಅಂಡರ್ ಸಿಕ್ಸ್ಟಿ ಫೈವ್ ಹೂ ಹ್ಯಾವ್ ಗಾಟ್ ಹಾರ್ಟ್ ಡಿಸೀಸ್ ಲಂಗ್ ಡಿಸೀಸ್ ಡಯಾಬಿಟಿಸ್ ಸಿಒಪಿ ಡಿ ಲಿವರ್ ಡಿಸೀಸ್ ಕಿಡ್ನಿ ಡಿಸೀಸ್ ಪ್ರೆಗ್ನೆಂಟ್ ವಿಮೆನ್ ಇವರು ಕೂಡ ಆದಷ್ಟು ಜಾಸ್ತಿ ಪ್ರಿಕಾಷನ್ಸ್ ತಗೋಬೇಕು ನಾವು ಕೂಡ ಅವರು ಆದಷ್ಟು ಸಮೀಪ ಹೋಗೋದ್ ಅವಾಯ್ಡ್ ಮಾಡಬೇಕು ಮಾಡಿದ್ರೆ ಈ ವೈರಸ್ ಪ್ಯಾಂಡಮಿಕ್ ಕಮ್ಮಿ ಆಗುತ್ತೆ ಒಂದು ಕೇಳಬೇಕು ಅನ್ಕೊಂಡ್ ನಾನು ಈಗ ಇನ್ಫೆಕ್ಟ್ ಆದವರು ನೀವು ಹೇಳ್ದಂಗೆ ಸಾಯ್ತೀನಿ ಅಂತ ಅನ್ಕೊಂಬಿಡೋದು ಅಥವಾ ಏನೋ ಆಯಿತು ಅಂತ ಅಂದ್ಕೊಂಬಿಡೋದು ತುಂಬ ಸಹಜವಾಗಿ ಅದಾಗುತ್ತೆ ಸೊ ಯಾಕೆಂದರೆ ಆ ಥರದೊಂದು ನಾವು ಏನು ಹೇಳ್ತೀವಿ ಇನ್ಫಾರ್ಮೇಷನ್ನು ರಾಂಗ್ ಇನ್ಫಾರ್ಮೇಷನ್ ಆ ಥರದ್ದೆಲ್ಲ ಬರ್ತಾಯಿದೆ ಈಗ ನೀವು ಇನ್ಫೆಕ್ಟ್ ಆಗಿ ಕ್ವಾರಂಟೈನ್ ಆಗಿ ಹೊರಗಡೆ ಬಂದಂಥವ್ರು ಅದನ್ನು ಗೆದ್ದಂಥವ್ರು ಸೊ ನನ್ನ ಪ್ರಶ್ನೆ ಏನಂತಂದರೆ ಕ್ವಾರಂಟೈನ್ ಟೈಮಲ್ಲಿ ಭಾಳ ಜನ ಭಯ ಪಡೆದು ಕ್ವಾರಂಟೈನ್ಗೆ ಎಲ್ಲೋ ಹೋಗಿ ಹಾಕ್ಬಿಡ್ತಾರೆ ಅಥವಾ ನಾವು ಸಪ್ರೇಟ್ ಸಪ್ರೇಟಾಗಿರ್ಬೇಕಾಗುತ್ತೆ ಅನ್ನೋದು ತುಂಬ ಜನರಿಗೆ ಭಯ ಬೀಳ್ತಾ ಇದೆ ಒಂಥರ ಜೈಲಿಗೆ ಹಾಕಿದಂಗೆ ಆಗ್ತಾ ಇದೆ ಭಾಳ ಜನರಿಗೆ ಸೊ ಕ್ವಾರಂಟೈನ್ ಅವಧಿನ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಒಂದು ನೀವು ಹೇಗೆ ಫೇಸ್ ಮಾಡಿದಿರಿ ಅನ್ನೋದು ಎರಡನೇ ಪ್ರಶ್ನೆ ಡಾಕ್ಟರ್ ಪಾಟೀಲ್ರೇ ಹಾ ಈಗ ನಾನು ಹೇಳ್ತೀವಿ ಕೇಳಿಸಿ ನಾನು ಈ ಡಿ ಕೊರೋನಾ ಏನಿದೆಯಲ್ಲ ಫಸ್ಟ್ ಕೊರೋನಾ ಡಿಸೀಸ್ ಇನ್ಫೆಕ್ಟ್ ಆದ್ರೆ ಐದು ಕೆಟಗರಿಯಲ್ಲಿ ಹೋಗ್ತಾರೆ ಒಂದು ಎ ಸಿಂಪ್ಟಮೆಟಿಕ್ ಕೆಟಗರಿ ಮೈಲ್ಡ್ ಕೆಟಗರಿ ಮಾಡ್ರೇಟ್ ಕೆಟಗರಿ ಸಿವಿಯರ್ ಕೆಟಗರಿ ಲೈಫ್ ಥ್ರೆಟ್ನಿಂಗ್ ಕೆಟಗರಿ ಓಕೆ ಸೊ ಎ ಸಿಂಟಮ್ಯಾಟಿಕ್ ಅಂದ್ರೆ ಅವ್ರಿಗೆ ಏನು ಸಿಂಪ್ಟಮ್ ಇರೋದಿಲ್ಲ ಏನಿರೋದಿಲ್ಲ ಅವರು ಸುಮ್ನೆ ಸುಮ್ನೆ ಸ್ವಲ್ಪ ಗಂಟಲು ನೋವಾಗಬಹುದು ಅಥವಾ ಕೆಮ್ಮ್ಬಹುದು ಬಟ್ ಅವರಿಗೂ ಗೊತ್ತಿರಲ್ಲ ಅವ್ರಿಗೆ ಕೊರೋನಾ ವೈರಸ್ ಇದೆ ಅಂತ ಒಂದು ಎರಡನೇ ಮೈಲ್ಡ್ ಕೆಟಗರಿ ಅಂದ್ರೆ ಸ್ವಲ್ಪ ಉರಿ ಜ್ವರ ಆಗುತ್ತೆ ರಿಕವರ್ ಆಗ್ತಾರೆ ಮಾಡ್ರೇಟ್ ಕೆಟಗರಿ ಅಂದ್ರೆ ಸ್ವಲ್ಪ ಜ್ವರ ಬರುತ್ತೆ ಈ ಸಿವಿಯರ್ ಕೆಟಗರಿ ಅಂದ್ರೆ ಅವ್ರಿಗೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ನಾವು ಸಿವಿಯರ್ ಮತ್ತು ಲೈಫ್ ಥ್ರೆಟ್ನಿಂಗ್ ಕೆಟಗರಿ ಇದ್ದವ್ರು ಮಾತ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕು ಮೈಲ್ಡ್ ಮಾಡ್ರೇಟ್ ಅಂಡ್ ಎಸಿಂಟೊಮೆಟಿಕ್ ಕೆಟಗರಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬಾರ್ದು ಅವರು ಕ್ವಾರಂಟೈನ್ ಮಾಡಬೇಕು ಅಂಡ್ ಈ ಈ ಕೇವಲ ಈ ಫೈವ್ ಪರ್ಸೆಂಟ್ ಕ್ಯಾಟಗರಿ ಏನಿದೆ ಅಲ್ಲ ಇವ್ರಿಗೆ ಮಾತ್ರ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗತ್ತೆ ಟ್ರೀಟ್ಮೆಂಟ್ ಬೇಕಾಗತ್ತೆ ಈ ಉಳಿದ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ಏನಿದಾರೆ ತಾನೇ ರಿಕ ಅವ್ರಿಗೆ ಏನಿಲ್ಲ ಅವರು ಕೇವಲ ಪ್ಯಾರಾಸಿಟಮಾಲ್ ಅಂದ್ರೆ ಕ್ರೋಸಿನ್ ಅಂದಿರ್ತಾರೆ ಎರಡು ಕ್ರೋಸಿನ್ ಒಂದು ದಿವಸದಲ್ಲಿ ನಾಲ್ಕು ಸಲ ತಗೋಬೇಕು ಜ್ವರ ಕಮ್ಮಿ ಮಾಡ್ಕೊಳಕ್ಕೆ ತಮ್ಮ ಮನೆಯಲ್ಲಿರಬೇಕು ತಾವು ಯಾರ ಹತ್ರನೂ ಹೋಗ್ಬಾರದು ಏಳು ದಿವಸ ಜ್ವರ ಇರೋವರೆಗೂ ಅವರು ತಮ್ಮ ಮನೆಯಲ್ಲೇ ಒಂದು ರೂಮಲ್ಲೇ ಇದ್ದು ಅಲ್ಲಿ ಅವರು ಯಾರ ಜೊತೆನೂ ಮಿಕ್ಸ್ ಆಗ್ದಂಗೆ ಟಿ ವಿ ಮುಂದನೋ ಅಥವಾ ಲ್ಯಾಪ್ಟಾಪ್ ಮುಂದನೋ ತಮ್ಮ ಟೈಮನ್ನು ಕಳಿಬೇಕು ಆಮೇಲೆ ಈ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋದೇ ಇಲ್ಲ ಅವ್ರಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡೋದು ಯಾಕಂದ್ರೆ ಮನೆ ಮನೆ ಅಷ್ಟು ಮನೆ ಮನೆ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಮನೆಯಲ್ಲಿ ಎಷ್ಟು ಸುಖ ಮತ್ತು ಎಷ್ಟು ಕಂಫರ್ಟ್ ಸಿಗುತ್ತೆ ಅದು ಎಲ್ಲಿ ಸಿಗೋದಿಲ್ಲ ಅಂಡ್ ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಪೀಪಲ್ನ ನೀವು ಮನೆಯಲ್ಲೇ ಟ್ರೀಟ್ ಮಾಡಬೇಕು ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೆ ಅವ್ರಿಗೆ ದಮ್ಮು ಕೆಮ್ಮು ಉರಿ ಜಾಸ್ತಿ ಆದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು ಅದರ್ವೈಸ್ ನೈಂಟಿ ಫೈವ್ ನ ಮನೆಯಲ್ಲೇ ಟ್ರೀಟ್ ಮಾಡಬೇಕು ಮನೆಯಲ್ಲೇ ಕ್ವಾರಂಟೈನ್ ಮಾಡಬೇಕು ಎರಡನೇ ಪ್ರಶ್ನೆ ಏನಿತ್ತು ಎರಡನೇ ಪ್ರಶ್ನೆ ನೀವು ಹೇಗೆ ಯು ಯು ಫೇಸ್ ದಿಸ್ ಕ್ವಾರಂಟೈನ್ ಅವಧಿ ಅನ್ನೋದು ಅಂದರೆ ಈಗ ಏಕಾಂಗಿ ಆಗಿರ್ಬೇಕು ಅನ್ನೋದು ಒಂದು ಎರಡನೇದು ಮೈಯಲ್ಲಿ ಹುಷಾರಿಲ್ಲ ಹಿಂಗಾಗಿ ನಾವು ನಮ್ಮ ಮನಸ್ಸು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಇಂಥ ಟೈಮಲ್ಲಿ ಸೈಕೊಲಾಜಿಕಲ್ ಕೌನ್ಸೆಲಿಂಗ್ ಬರೋ ಬೇಕಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅವ್ರಿಗೆ ಧೈರ್ಯ ತುಂಬುವಂಥದ್ದು ಈಗ ನೀವು ಡಾಕ್ಟರ್ ಆಗಿರೋದ್ರಿಂದ ನಿಮಗೆಲ್ಲ ಮಾಹಿತಿ ಇರುತ್ತೆ ಸೊ ನೀವು ಫೇಸ್ ಮಾಡಿರೋ ರೀತಿ ಬಹುಶಃ ಇನ್ನೊಬ್ರಿಗೆ ಒಂದಷ್ಟು ಲೆಸನ್ಗಳಾಗ್ಬೋದು ಅದಕ್ಕಾಗಿ ಕೇಳ್ತಾ ಇದ್ದೀನಿ ನಾನು ಓದ್ದೆ ಕೂಡ ಎಲ್ಲ ಒಂದು ಕಡೆ ನೀವು ಪ್ರಾಣಾಯಾಮ ಮಾಡಿರೋದ್ರ ಬಗ್ಗೆ ಜೊತೆಗೆ ನೀವು ಭಗವದ್ಗೀತೆನ ಓದಿರೋದ್ರ ಬಗ್ಗೆ ಅಲ್ಲಿ ನಾವು ಕೆಲವೊಂದು ಸಾಲುಗಳು ನಿಮ್ಮ ಪ್ರೇರಣೆ ನೀಡಿತ್ತು ನೀಡಿತು ಅನ್ನೋದ್ರ ಬಗ್ಗೆ ಮತ್ತು ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಯೋಗ ಗುರುಗಳ ಒಂದು ವಿಡಿಯೋ ಕಳಿಸಿದ್ರೆ ನಿಮಗೆ ಅನ್ನೋದ್ರ ಬಗ್ಗೆ ಕೂಡ ಓದಿದೆ ಸೊ ಆ ಮಾಹಿತಿನ ಕೊಡಿ ಹಾಂ ಸಿ ನಾ ಸಿ ನಾನೇನು ಮಾಡಿದೆ ಅಂದರೆ ನಾನು ನನ್ನ ರೂಮಲ್ಲಿ ಒಂದ್ ರೂಮಲ್ಲಿ ಇದೆ ಎನ್ ಸ್ವೀಟ್ ಬಾತ್ರೂಮ್ ಟಾಯ್ಲೆಟ್ ಇತ್ತು ನನ್ನ ಹೆಂಡತಿ ಮಕ್ಕಳು ಏನ್ ಮಾಡ್ತಿದ್ರು ಹೊರಗಡೆ ಊಟ ಇಡ್ತಿದ್ರು ನಾನು ಡೋರ್ ತೆಗೆದು ಊಟ ತಗೋತಿದ್ದೆ ಆಮೇಲೆ ನಾನು ಬಹಳಷ್ಟು ಟೈಮು ಈ ವಾಟ್ಸಪ್ ಆಮೇಲೆ ಲ್ಯಾಪ್ಟಾಪು ಆಮೇಲೆ ಈ ನೆಟ್ಫ್ಲಿಕ್ಸ್ ಆಮೇಲೆ ಇನೋ ಟಿವಿ ಇದ್ರಲ್ಲಿ ನಾನು ಓದೋದು ಬಹಳ ಮಾಡ್ತಾ ಇದ್ದೆ ದಟ್ಸ್ ಒನ್ ಥಿಂಗ್ ಅಂಡ್ ಇನ್ನೊಂದೇನಂತಂದ್ರೆ ನಾನು ಬಹಳಷ್ಟು ಒಂದೇನಂತಂದ್ರೆ ಒಂದು ನಿಮ್ಮನ್ನ ನಿಮ್ಮೆಲ್ಲರಿಗೂ ನಾನು ಹೇಳಲ್ ಬಯಸ್ತಾ ಇದೀನಿ ಅಂದ್ರೆ ಸಿ ನಮ್ಮ ಯೋಗ ಏನಿದೆ ಓಕೆ ಜನ ಏನ್ ತಿಳ್ಕೊತಾರೆ ಯೋಗ ಅಂತಂದ್ರೆ ಅದು ಬರೇ ಒಂದು ಆಸನ ಒಂಬದೊಂದೇ ಅಂತ ತಿಳ್ಕೊತಾರೆ ಇಟ್ ಈಸ್ ರಾಂಗ್ ಯೋಗ ಇಫ್ ಯು ಆಸ್ಕ್ ಪಾತಾಂಜಲಿ ಪಾತಾಂಜಲಿ ಯೋಗದಲ್ಲಿ ಏನ್ ಹೇಳ್ತಾನೆ ಪಾತಾಂಜಲಿ ಯೋಗ ಸೂತ್ರದಲ್ಲಿ ಪಂಚ ಕ್ಲೇಶ ಅಂತ ಬರುತ್ತೆ ತಮ್ಗೆಲ್ಲ ಗೊತ್ತು ಪಂಚಕ್ಲೇಶ ಅಂತಂತಂದ್ರೆ ಅವಿದ್ಯ ಅಂದ್ರೆ ಇಗ್ನೋರೆನ್ಸ್ ಅಸ್ಮಿತಾ ಅಂದ್ರೆ ಇಗೋ ರಾಗ ಅಂದ್ರೆ ದ್ವೇಷ ಆಮೇಲೆ ಸಾರಿ ರಾಗ ಅಂದ್ರೆ ಡಿಸೈರ್ ದ್ವೇಷ ಅಂದ್ರೆ ಜಲಸಿ ಆಮೇಲೆ ಅಭಿನಿವೇಶ ಅಂದ್ರೆ ಫಿಯರ್ ಆಫ್ ಡೆತ್ ಸೊ ಈ ಫಿಯರ್ ಆಫ್ ಡೆತ್ ಏನಿದೆಯಲ್ಲ ಅಭಿನಿವೇಶ ಇದನ್ನ ನಾವು ಗೆಲ್ಬೇಕು ಸೊ ಫಿಯರ್ ಆಫ್ ಡೆತ್ ಹೆಂಗಲ್ಬೇಕಂತಂದ್ರೆ ನಾನು ನಾನು ಹೌ ಐ ಹ್ಯಾವ್ ಕಾಂಕರ್ಡ್ ಫಿಯರ್ ಆಫ್ ಡೆತ್ ಅಂದ್ರೆ ನಾನು ಭಗವದ್ಗೀತದಲ್ಲಿ ಒಂದು ಶ್ಲೋಕನ ಯಾವತ್ತೂ ನೆನಪು ಮಾಡ್ಕೋತೀನಿ ಏನಂದ್ರೆ ಭಗವದ್ಗೀತದಲ್ಲಿ ಏನ್ ಹೇಳ್ತಾರೆ ಸರ್ವ ಧರ್ಮಾಂ ಪರಿತ್ಯಜ ಮಾಮೇಕಂ ಶರಣಂ ವ್ರಜಾ ಅಹಂ ತ್ವಾ ಸರ್ವ ಪಾಪೇ ಬ್ಯೋ ಮೋಕ್ಷಿ ಮಾಶುಚ ಅಂದ್ರೆ ಎಲ್ಲಾ ಯು ಸರೆಂಡರ್ ಯುವರ್ ಸೆಲ್ಫ್ ಟು ಗಾಡ್ ಅಂಡ್ ಲೀವ್ ಎವ್ರಿಥಿಂಗ್ ಟು ಗಾಡ್ ಅಂಡ್ ಗಾಡ್ ಐ ವಿಲ್ ಲುಕ್ ಆಫ್ಟರ್ ಯು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ಈ ಶ್ಲೋಕ ಏನಿದೆ ಎಲ್ಲರೂ ನೆನ್ಪಿಟ್ಕೊಳ್ಬೇಕು ಬಿಕಾಸ್ ಫೇತ್ ನಿಮ್ಮ ಫೇತ್ ಸ್ಟ್ರಾಂಗ್ ಇದ್ರೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇರುತ್ತೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಇದ್ರೆ ನೀವು ಎಲ್ಲಾ ಡಿಸೀಸ್ ಅನ್ನ ಗೆಲ್ತೀರಿ ಯಾವುದೇ ಡಿಸೀಸ್ ಗೆಲ್ಬೇಕಾದ್ರೆ ಯು ನೀಡ್ ಅ ಸ್ಟ್ರಾಂಗ್ ಮೈಂಡ್ ಅಂಡ್ ಈ ಭಗವದ್ಗೀತೆಯಿಂದ ನಿಮಗೆ ತುಂಬಾ ಸ್ಟ್ರಾಂಗ್ ಮೈಂಡ್ ಬರುತ್ತೆ ಯಾಕಂದ್ರೆ ನಿಮ್ಮ ವಿಚಾರ ಚೇಂಜ್ ಆಗುತ್ತೆ ನಿಮ್ಮ ವೇ ಆಫ್ ಥಿಂಕಿಂಗು ನಿಮ್ ವೇ ಆಫ್ ಆಕ್ಷನ್ಸ್ ಎಲ್ಲಾನು ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಥಾಟ್ಸ್ ಮನುಷ್ಯನ್ಗೆ ಪಾಸಿಟಿವ್ ಥಾಟ್ ಬರುತ್ತೆ ಅದಕ್ಕೆ ನಾನೇನು ಇಲ್ಲಿ ಹಿಂದೂಯಿಸಮ್ ಪ್ರಚಾರ ಮಾಡ್ತಾ ಇಲ್ಲ ಏನಿಲ್ಲ ಬಟ್ ಆದ್ರೆ ನಾನು ನನಗೆ ಭಗವದ್ಗೀತಾ ಬಗ್ಗೆ ತುಂಬಾ ಐ ಹ್ಯಾವ್ ಗ್ರೇಟ್ ಆಫ್ ಅಡ್ಮಿರೇಷನ್ ಫಾರ್ ಭಗವದ್ಗೀತಾ ಎಸ್ಪೆಷಲಿ ಈಗ ಈ ಭಗವದ್ಗೀತದ ಮೇಲೆ ವಿಶ್ವಾಸ ಇದ್ರೆ ದಟ್ ಈಸ್ ದಟ್ ಗೀವ್ಸ್ ಲಾಟ್ ಆಫ್ ಸ್ಟ್ರೆಂತ್ ನನಗೆ ಭಗವದ್ಗೀತ ತುಂಬಾ ತುಂಬಾ ಸ್ಟ್ರೆಂತ್ ಕೊಟ್ಟಿದೆ ಯಾಕಂದ್ರೆ ಭಗವದ್ಗೀತದಲ್ಲಿ ಇನ್ನೊಂದು ಹೇಳ್ತಾರೆ ಮನುಷ್ಯ ಸಾಯೋದಿಲ್ಲ ಮನುಷ್ಯ ಸಾಯೋದಿಲ್ಲ ಯಾಕಂದ್ರೆ ಮನುಷ್ಯ ಅದೇನ್ ಹೇಳ್ತಾರೆ ನಮೇ ಶಸ್ತ್ರಾಣಿ ನಮೇ ದಹತಿ ಪಾವಕ ನಚೈ ನಮ್ ಕ್ಲೇದಯಂತೆ ಆಪಿ ನ ಶೋಷ ಇತಿ ಮಾರಿತ ಅಂತ ಅಂದ್ರೆ ಈ ಸೋಲಂಬುದೇನಿರುತ್ತೆ ಅದಕ್ಕೆ ಯಾವತ್ತು ಸಾವೇ ಇಲ್ಲ ಅದು ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿವರೆಗೂ ಚೇಂಜ್ ಆಗ್ತಾ ಹೋಗುತ್ತೆ ಸೊ

ಈ ಯಾವ್ ಯಾವ್ ಈ ಕೊರೋನಾ ವೈರಸ್ ಅಂತಲ್ಲ ಯಾವುದೇ ಕಾಯಿಲೆ ಬಂದರೂ ಕೂಡ ಅದನ್ ಗೆದ್ದು ಬರ್ತಾನೆ ಮನುಷ್ಯ